Okay. So, initially next we will go for the temperature conversion. Temperature conversion. Okay? So, temperature conversion is ready? So, first formula nodi, ni nodkonbar bekithi heat and temperature. Nodilla, aadru keli. So readily C by 100 formula, simple formula is equal to F minus 32 divided by 180 is equal to R by 80 is equal to K minus 273 divided by 100. Correct? Nimigenu gottilla munde baruthe detail aga avaga nodana. So iga nodi, so illi C andre ಸೊ ನೋಡಿ ಟೆಂಪ್ರೇಚರ್ ಅನ್ನ ನಾವು ನಾಲ್ಕು ಸ್ಕೇಲಲ್ಲಿ ಮೆಜರ್ ಮಾಡ್ತೀವಿ. ಎಷ್ಟು ಸ್ಕೇಲಲ್ಲಿ ಮೆಜರ್ ಮಾಡ್ತಾರೆ? ನಾಲ್ಕು ಸ್ಕೇಲ್. ಹಾಗಾದ್ರೆ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಯೂನಿಟ್ ಅಂದ್ರೆ, ಸೊ ನಮ್ದು ಎಸ್ ಐ ಯೂನಿಟ್ ಯಾವ್ದಪ್ಪ ಟೆಂಪ್ರೇಚರ್ ಮೆಜರ್ ಮಾಡ್ಬೇಕಂದ್ರೆ? ಅದು ಇದನ್ನ ಕೆ ಅಂತ ಇದೆಯಲ್ಲ, ಕೆಲ್ವಿನ್ ಸ್ಕೇಲ್ ಅಂತ ಕರೀತಾರೆ. ಏನಂತ ಕರೀತಾರೆ? ಕೆಲ್ವಿನ್ ಸ್ಕೇಲ್. ನೋಡಿ ಕೆಲ್ವಿನ್ ಸ್ಕೇಲ್ ಅಲ್ಲಿ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಎರಡು ಪಾಯಿಂಟ್ ಬರ್ತವೆ ವಾಟರ್. ಸೊ ಒಂದು ನೀರು ಘನಿಸುವ ಬಿಂದು, ಇನ್ನೊಂದು ನೀರು ಕುದಿಯುವ ಬಿಂದು. ನೀರು ಘನಿಸುವ ಬಿಂದು, ನೀರು ಕುದಿಯುವ ಬಿಂದು. ನೋಡಿ, ಸೊ ಘನಿಸುವ ಬಿಂದುವನ್ನ ಫ್ರೀಸಿಂಗ್ ಪಾಯಿಂಟ್ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ? ಫ್ರೀಸಿಂಗ್ ಪಾಯಿಂಟ್. ಅಂದ್ರೆ ಆ ಟೆಂಪರೇಚರ್ ಅಲ್ಲಿ ನೀರ್ ಏನಾಗುತ್ತೆ? ಮಂಜುಗಡ್ಡೆ ಆಗುತ್ತೆ ಅಂತ. ಫ್ರೀಸಿಂಗ್ ಪಾಯಿಂಟ್ ಏನಾಗುತ್ತೆ? ಮಂಜುಗಡ್ಡೆ ಆಗುತ್ತೆ. ಸೊ ನೆಕ್ಸ್ಟ್ ಬಾಯ್ಲಿಂಗ್ ಟೆಂಪರೇಚರ್, ಬಾಯ್ಲಿಂಗ್ ಪಾಯಿಂಟ್ ಅಂತಾರೆ. ಅಂದ್ರೆ ನೀರು ಆ ಟೆಂಪರೇಚರ್ ಅಲ್ಲಿ ಕುದ್ದುಬಿಟ್ಟು ಏನಾಗುತ್ತೆ? ಆವಿ ಆಗುತ್ತೆ. ಏನಾಗುತ್ತೆ? ಆವಿ ಆಗುತ್ತೆ. ಅರ್ಥ ಆಗುತ್ತೆ ನಿಮಗೆ? ನೀರದ್ದು ಏನಾಗಬೇಕು? ಆವಿ ಆಗೋದು. ನೀರದ್ದು ಏನಾಗಬೇಕು? ಮಂಜುಗಡ್ಡೆ ಆಗೋದು. ಗೊತ್ತಾಯ್ತು? ಎರಡೇ ಪಾಯಿಂಟ್. ಒಂದು ನೀರು ಮಂಜುಗಡ್ಡೆ ಆಗೋದನ್ನ ಫ್ರೀಸಿಂಗ್ ಪಾಯಿಂಟ್ ಅಂತ ಕರೀತಾರೆ. ನೀರು ಆವಿ ಆಗೋದನ್ನ ಏನಂತ ಕರೀತಾರೆ? ಬಾಯ್ಲಿಂಗ್ ಪಾಯಿಂಟ್ ಅಂತ ಕರೀತಾರೆ. ಅರ್ಥ ಆಗತ್ತಾ? ಇವೆರಡನ್ನ ಬೇಸ್ ಇಟ್ಕೊಂಡ್ಬಿಟ್ಟು ಈ ಟೆಂಪರೇಚರ್ ಸ್ಕೇಲ್ ಕನ್ವರ್ಷನ್ ಅನ್ನ ಮಾಡ್ತಾರೆ. ಇದನ್ನ ಈ ಟೆಂಪರೇಚರ್ ನ ಅಳತೆ ಮಾಡ್ಲಿಕ್ಕೆ, ಟೆಂಪರೇಚರ್ ಅಂದ್ರೆ ಉಷ್ಣತೆ. ಉಷ್ಣತೆ ಅಂದ್ರೆ ಏನು? ಒಂದು ವಸ್ತುವಿನಲ್ಲಿ ಇರ್ತಕ್ಕಂತ ಶಾಖ ಮತ್ತು ತಂಪಿನ ಪ್ರಮಾಣವನ್ನ ಹೇಳುವುದೇ ಉಷ್ಣತೆ. ದ ಡಿಗ್ರಿ ಆಫ್ ಹಾಟ್ನೆಸ್ ಅಂಡ್ ಕೋಲ್ಡ್ನೆಸ್ ಆಫ್ ಎ ಬಾಡಿ ಇಸ್ ಕಾಲ್ಡ್ ಆಸ್ ಟೆಂಪರೇಚರ್. ಟೆಂಪರೇಚರ್ ಇಸ್ ಮೆಸರ್ಡ್ ಬೈ ಥರ್ಮೋಮೀಟರ್. ಇಟ್ಸ್ ಯೂನಿಟ್ ಈಸ್ ಡಿಗ್ರಿ ಕೆಲ್ವಿನ್, ಡಿಗ್ರಿ ರೂಮರ್, ಡಿಗ್ರಿ ಫ್ಯಾರನ್ಹೈಟ್, ಡಿಗ್ರಿ ಸೆಂಟಿಗ್ರೇಡ್. ನಾಲ್ಕು ಸ್ಕೇಲ್ ಇದಾವೆ. ಏನನ್ನ ಅಳತೆ ಮಾಡಕ್ಕೆ? ಉಷ್ಣತೆಯನ್ನ ಅಳತೆ ಮಾಡ್ಲಿಕ್ಕೆ. ಅರ್ಥ ಆಯ್ತಾ? ನೋಡಿ ಇನ್ನೊಂದ್ಸರಿ ಕೇಳಿ, ಇದು ಡಿಟೇಲ್ ಬರುತ್ತೆ ಹೀಟ್ ಅಂಡ್ ಟೆಂಪರೇಚರ್ ಅಲ್ಲಿ. ಜಸ್ಟ್ ಯೂನಿಟ್ಸ್ ಅಷ್ಟೇ ಈಗ. ಸೊ ನೋಡಿ, ದ ಡಿಗ್ರಿ ಆಫ್ ಹಾಟ್ನೆಸ್ ಅಂಡ್ ಕೋಲ್ಡ್ನೆಸ್ ಆಫ್ ಎ ಬಾಡಿ ಇಸ್ ಕಾಲ್ಡ್ ಆಸ್ ಟೆಂಪರೇಚರ್. ಟೆಂಪರೇಚರ್ ಈಸ್ ಮೆಸರ್ಡ್ ಬೈ ಥರ್ಮೋಮೀಟರ್. ಉದಾಹರಣೆಗೆ, ನಿನಗೆ ಜ್ವರ ಬಂದಿದೆ ಅಂತಾರೆ. ಜ್ವರ ಅಂದ್ರೆ ಅವೇನು ಪ್ರಾಣಿಗಳ ಅಲ್ಲ, ನಿನ್ನ ಬಾಡಿಯ ಟೆಂಪರೇಚರು 37.5 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಬಾಡಿ ಟೆಂಪರೇಚರ್. ಅದಕ್ಕಿಂತ ಹೆಚ್ಚಿಗೆ ಆಯಿತು ಅಂದರೆ, 1 ಡಿಗ್ರಿ 2 ಡಿಗ್ರಿ ಹೆಚ್ಚಿಗೆ ಆಯ್ತು ಅಂದರೆ ಮೈಯೆಲ್ಲ ಬಿಸಿ ಆಗಿರುತ್ತೆ ಅಲ್ಲೋ, ಅದನ್ನ ಜ್ವರ ಅಂತ ಕರಿತೀವಿ. 37.5 ಡಿಗ್ರಿ ಇರಬೇಕು ನಿಮ್ಮ ಬಾಡಿ ಟೆಂಪರೇಚರು. ಅದನ್ನ ಸ್ಕಿನ್ ಏನು ಮಾಡುತ್ತೆ? ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇರುತ್ತೆ. ಚಳಿಗಾಲದಲ್ಲಿ ಬಿರಿ ಬಿಡುತ್ತೆ, ಮತ್ತೆ ಬೇಸಿಗೆ ಕಾಲದಲ್ಲಿ ಯಾವಾಗಲೂ ಬೆವರು ಬರ್ತಾ ಇರುತ್ತೆ. ಯಾಕೆ ಬೆವರು ಬರುತ್ತೆ ಅಂದರೆ, ಸೂರ್ಯನ ಶಾಖ ಹೆಚ್ಚಿಗೆ ಆಗಿರುತ್ತೆ, ನಿನ್ನ ಶಾಖ ಕಮ್ಮಿ ಇರುತ್ತೆ. ಅದನ್ನ ಹಂಗೆ ಮೇಂಟೈನ್ ಮಾಡ್ಬೇಕಂದ್ರೆ ಸ್ಕಿನ್ ಏನು ಮಾಡುತ್ತೆ? ಮೇಲ್ಗಡೆಗೆ ನೀರನ್ನು ಬಿಡುತ್ತೆ. ನೀರು ಬಿಟ್ಟಾಗ ಏನಾಗುತ್ತೆ? ಸೂರ್ಯನ ಶಾಖ ನೀರನ್ನು ಹೀರ್ಕೊಂಡು ಹೋಗುತ್ತೆ. ನಿನ್ನ ಬಾಡಿ ಟೆಂಪರೇಚರ್ ಮಾತ್ರ ಹಂಗೇ ಇರುತ್ತೆ. ಓಕೆನಾ? ಸೊ ಈಗ ನೋಡಿ, ಈ ಬಾಡಿ ಟೆಂಪರೇಚರು 37.5 ಡಿಗ್ರಿ ಇರಬೇಕು. ಅದಕ್ಕಿಂತ ಕಮ್ಮಿ ಆದರೆ 33-34 ಹಿಂಗಾಯ್ತು ಅಂದರೆ ಆಟೋಮೆಟಿಕಲಿ ಚಳಿ ಅಂತ ಹೇಳ್ತೀರ ನೀವು. ಚಳಿ ಆಗುತ್ತೆ, ಶೀತ ಆಗುತ್ತೆ, ನೆಗಡಿ ಆಗುತ್ತೆ. ಅವಾಗ ಏನರ್ಥ? ಬಾಡಿ ಟೆಂಪ್ರೇಚರ್ ಏನಾಗಿದೆ? ಕಮ್ಮಿ ಆಗಿದೆ. ಹಂಗಾಗಿ 37.5 ಸ್ಟ್ಯಾಂಡರ್ಡ್ ಅಲ್ಲ, ಮನುಷ್ಯನಿಂದ ಮನುಷ್ಯನಿಗೆ ವೇರಿ ಆಗುತ್ತೆ. ಇದು ಇದೇ ಸ್ಟ್ಯಾಂಡರ್ಡ್ ಅಂತ ಹೇಳಕ್ ಬರಲ್ಲ. ನಾವೇನು ಮಾಡ್ತೀವಿ, ಒಂದು 100 ಕೇಸ್ ತಗೊಂಡ್ಬಿಡ್ತೀವಿ. 100 ಜನ ಚೆಕ್ ಮಾಡ್ತಾರೆ. 100 ಜನದ ಎವರೇಜ್ ಎಷ್ಟಪ್ಪ? 60-70 ಜನದ್ದು 37.5 ಇರುತ್ತೆ. ಆವಾಗ ಸ್ಟ್ಯಾಂಡರ್ಡ್ ಅದನ್ನು ಫಿಕ್ಸ್ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಒಂದೊಂದ್ಸರಿ ನಿಮ್ಮ ಟೆಂಪ್ರೇಚರು 38 ಡಿಗ್ರಿ ಇರ್ತತಿ, ನಿನ್ನ ನಾರ್ಮಲ್ ಬಾಡಿ ಇರ್ತತಿ.
ಅಂದರೆ ನಿನ್ನ ಬಾಡಿ ಅದಕ್ಕೆ ಏನಾಗಿರುತ್ತೆ ಸೆಟ್ ಆಗಿಬಿಡುತ್ತೆ ಓಕೆನಾ ಈ ಟೆಂಪರೇಚರ್ ಅನ್ನು ಮೆಜರ್ ಮಾಡಲಿಕ್ಕೆ ಎಷ್ಟು ಯೂನಿಟ್ ಇದಾವೆ ನಾಲ್ಕು ಇದಾವೆ ಒಂದು ಡಿಗ್ರಿ ಸೆಲ್ಸಿಯಸ್ ಏನಿದು ಡಿಗ್ರಿ ಸೆಲ್ಸಿಯಸ್ ಇದನ್ನ ಸಿಂಪಲ್ ಆಗಿ ಆಡು ಭಾಷೆಯಲ್ಲಿ ಡಿಗ್ರಿ ಸೆಂಟಿಗ್ರೇಡ್ ಅಂತ ಕರೀತಾರೆ ಏನಂತ ಕರೀತಾರೆ ಡಿಗ್ರಿ ಸೆಂಟಿಗ್ರೇಡ್ ಅಂತ ಕರೀತಾರೆ ಇದು ಡಿಗ್ರಿ ಫ್ಯಾರನ್ಹೈಟ್ ಇದು ಬ್ರಿಟಿಷ್ ಸಿಸ್ಟಮ್ ಇದು ಮೆಟ್ರಿಕ್ ಸಿಸ್ಟಮ್ ಇದೇನಿದು ಬ್ರಿಟಿಷ್ ಸಿಸ್ಟಮ್ ಯಾವುದು ಡಿಗ್ರಿ ಫ್ಯಾರನ್ಹೈಟ್ ಎಫ್ ಅಂತಂದ್ರೆ ಫ್ಯಾರನ್ಹೈಟ್ ಅರ್ಥ ಆಗುತ್ತೆ ಎಫ್ ಅಂದ್ರೆ ಏನಪ್ಪ ಫ್ಯಾರನ್ಹೈಟ್ ಸಿ ಅಂದ್ರೆ ಏನಪ್ಪ ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ಸೆಲ್ಸಿಯಸ್ ನೆಕ್ಸ್ಟ್ ಆರ್ ಅಂದ್ರೆ ಏನು ಡಿಗ್ರಿ ರ್ಯೂಮರ್ ಡಿಗ್ರಿ ರ್ಯೂಮರ್ ಆರ್ ಅಂದ್ರೆ ರ್ಯೂಮರ್ ನೆಕ್ಸ್ಟ್ ಕೆ ಅಂದ್ರೆ ಡಿಗ್ರಿ ಕೆಲ್ವಿನ್ ಡಿಗ್ರಿ ಕೆಲ್ವಿನ್ ಅರ್ಥ ಆಗುತ್ತಾ ನಿಮಗೆ ಸೋ ಈಗ ಬನ್ನಿ ಇಲ್ಲಿ ಏನು ಕೊಟ್ಟಿರ್ತಾರಪ್ಪ ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ ಇನ್ನೊಂದು ಕೇಳಿರ್ತಾನೆ ಯಾವ್ದಾರ ಕೇಳಬಹುದು ನಾರ್ಮಲ್ ಆಗಿ ಇವೆರಡು ಕೇಳೋದಿಲ್ಲ ಇವೆರಡರ ಮಧ್ಯೆ ಕೇಳ್ತಾನೆ ಒಂದು ಸಿ ಕೊಟ್ಟಿರ್ತಾನೆ ಎಫ್ ಕಂಡುಹಿಡಿಬೇಕು ಎಫ್ ಕೊಟ್ಟಿರ್ತಾನೆ ಸಿ ಕಂಡುಹಿಡಿಬೇಕು ಅರ್ಥ ಆಗತ್ತಾ ನಿಮಗೆ ಅರ್ಥ ಆಯ್ತಾ ಇನ್ನೊಂದ್ಸರಿ ಕೇಳಿ ಸಿ ಕೊಟ್ಟಿರ್ತಾನೆ ಎಫ್ ಕಂಡುಹಿಡಿಬೇಕು ಎಫ್ ಕೊಟ್ಟಿರ್ತಾನೆ ಸಿ ಕಂಡುಹಿಡಿಬೇಕು ಅಥವಾ ಎಫ್ ಕೊಟ್ಟಿರ್ತಾನೆ ಕೆ ಕೇಳಿರ್ತಾನೆ ಆವಾಗ ಇದನ್ನು ಇದನ್ನು ಕಂಪೇರ್ ಮಾಡಬೇಕು ಅರ್ಥ ಆಗತ್ತಾ ಇದು ಇದಕ್ಕೆ ಈಕ್ವಲ್ ಇದು ಇದಕ್ಕೆ ಈಕ್ವಲ್ ಇದು ಇದಕ್ಕೆ ಈಕ್ವಲ್ ಇದು ಇದಕ್ಕೆ ಇದಕ್ಕೆ ಯಾವ್ದು ಯಾವ್ದು ಬೇಕಾದ್ರೂ ಈಕ್ವಲ್ ಆಗುತ್ತೆ ಅರ್ಥ ಆಗುತ್ತೆ ನಿಮಗೆ ಫಾರ್ಮುಲಾ ನೆನ್ಪಿಡ್ತೀರಾ ಏನ್ ಫಾರ್ಮುಲಾ ಸಿ ಬೈ ಹಂಡ್ರೆಡ್ ಸಿ ಬೈ ಹಂಡ್ರೆಡ್ ಇಸ್ ಈಕ್ವಲ್ ಟು ಎಫ್ ಮೈನಸ್ 32 ಡಿವೈಡೆಡ್ ಬೈ 180 ಆರ್ ಬೈ 80 ಕೆ ಮೈನಸ್ 273 ಡಿವೈಡೆಡ್ ಬೈ 100 ಕೆ ಮೈನಸ್ 273 ಡಿವೈಡೆಡ್ ಬೈ 100 ಅರ್ಥ ಆಯ್ತಾ ಅರ್ಥ ಆಯ್ತಾ ಗೊತ್ತಾಯ್ತಾ ಹೋಗೋಣ ಮುಂದಕ್ಕೆ ಮಾಡೋಣ ಲೆಕ್ಕ ಏನ್ ಲೆಕ್ಕ ಹೇಳು ಸಿ ಬೈ 100 ಇಸ್ ಈಕ್ವಲ್ ಟು ಎಫ್ ಮೈನಸ್ 270 ಸಾರಿ ಎಫ್ ಮೈನಸ್ 32 ಡಿವೈಡೆಡ್ ಬೈ 180 ಆರ್ ಬೈ 80 ಇಸ್ ಈಕ್ವಲ್ ಟು ಕೆ ಮೈನಸ್ 273 ಡಿವೈಡೆಡ್ ಬೈ 100 ನಿಮಗೆ ಎರಡು ಪಾಯಿಂಟ್ ಹೇಳಿದೆ ಯಾವ ಪಾಯಿಂಟ್ ಹೇಳು ಒಂದು ಫ್ರೀಸಿಂಗ್ ಪಾಯಿಂಟ್ ಏನಿದು ಫ್ರೀಸಿಂಗ್ ಪಾಯಿಂಟ್ ಫ್ರೀಸಿಂಗ್ ಪಾಯಿಂಟ್ ಕರೆಕ್ಟ್ ಅಲ್ಲಪ್ಪ ನೆಕ್ಸ್ಟ್ ಇನ್ನೊಂದು ಬಾಯ್ಲಿಂಗ್ ಪಾಯಿಂಟ್ ಬಿ ಒ ಐ ಎಲ್ ಐ ಎನ್ ಜಿ ಬಾಯ್ಲಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಸೊ ನೋಡಿ ಒಂದನೇ ಸ್ಕೇಲ್ ತಗೊಂಡು ಇದರಲ್ಲಿ ದ ಫ್ರೀಸಿಂಗ್ ಪಾಯಿಂಟ್ ಇದು ಯಾವ್ದು ಹೇಳುದು ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ಸೆಲ್ಸಿಯಸ್ ಅಥವಾ ಡಿಗ್ರಿ ಸೆಂಟಿಗ್ರೇಡ್ ಓಕೆ ಇದರಲ್ಲಿ ಫ್ರೀಸಿಂಗ್ ಪಾಯಿಂಟ್ ಬಂದ್ಬಿಟ್ಟು ಜೀರೋ ಡಿಗ್ರಿ ಸೆಂಟಿಗ್ರೇಡ್ 100 ಡಿಗ್ರಿ 0 ಡಿಗ್ರಿ ಹೋದ ತಕ್ಷಣ ನೀರೇನಾಗುತ್ತೆ ಮಂಜುಗಡ್ಡೆ ಆಗುತ್ತೆ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಬಂದ್ಬಿಟ್ರೆ ಎಷ್ಟಪ್ಪ 100 ಡಿಗ್ರಿ ಸೆಂಟಿಗ್ರೇಡ್ ಎಷ್ಟು ಹೇಳು 100 ಡಿಗ್ರಿ ಕುದಿಯುವ ಬಿಂದು ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಂಟಿಗ್ರೇಡ್ ಇವೆರಡರ ನಡುವಿನ ವ್ಯತ್ಯಾಸ 100 ಆ 100ನ್ನ ಸಮಾನ ಭಾಗಗಳನ್ನಾಗಿ ವಿಂಗಡಿಸಿ ಒಂದೊಂದು ಭಾಗವನ್ನು ಏನಂತ ಕರೀತಾರೆ ಒಂದೊಂದು ಡಿಗ್ರಿ ಸೆಂಟಿಗ್ರೇಡ್ ಅಂತ ಕರೀತಾರೆ ಅರ್ಥ ಆಗತ್ತಾ ನಿಮಗೆ ಸೊ ಇಲ್ಲಿ ಏನು ಬರ್ದಿಲ್ಲ ಅಂದ್ರೆ ಜೀರೋ ಜೀರೋ ಇದೆ ಅಂದ್ರೆ ಏನತ್ತ ಬಾಯಿಂಗ್ ಪಾಯಿಂಟ್ ಸಾರಿ ಫ್ರೀಸಿಂಗ್ ಪಾಯಿಂಟ್ ಜೀರೋ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು 100 ಡಿಗ್ರಿ ಸೆಂಟಿಗ್ರೇಡ್ ಓಕೆ ಮುಂದಕ್ಕೆ ಹೋಗೋಣ ಸೊ ಇಲ್ಲಿ ನೋಡಿ 32 ಬರ್ದಾರೆ ಇದರಲ್ಲಿ ಇದರಲ್ಲಿ ಕಾಣಿಸುತ್ತಾ ಹಿಂಗ್ ಚೇಂಜ್ ಮಾಡ್ಲ ಸೊ ಈಗ ನೋಡಿ ಫ್ಯಾರನ್ಹೈಟ್ ಸ್ಕೇಲ್ ಇದು ಯಾವ್ದು ಹೇಳೋ ಫ್ಯಾರನ್ಹೈಟ್ ಸ್ಕೇಲ್ ಯಾವ್ದು ಹೇಳೋ ಫ್ಯಾರನ್ಹೈಟ್ ಸ್ಕೇಲ್ ಯಾವ್ದು ಹೇಳೋ ಫ್ಯಾರನ್ಹೈಟ್ ಸ್ಕೇಲ್ ದ ಫ್ರೀಸಿಂಗ್ ಪಾಯಿಂಟ್ ಬಂದು 0 ಡಿಗ್ರಿ ಸೆಂಟಿಗ್ರೇಡ್ ಫ್ರೀಸಿಂಗ್ ಪಾಯಿಂಟ್ ಎಷ್ಟು ಹೇಳೋ 0 ಡಿಗ್ರಿ ಸೆಂಟಿಗ್ರೇಡ್ ಬಾಯ್ಲಿಂಗ್ ಪಾಯಿಂಟ್ ಸಾರಿ ತಪ್ಪು ಹೇಳಿದೆ ಫ್ರೀಸಿಂಗ್ ಪಾಯಿಂಟ್ ಬಂದು 32 ಡಿಗ್ರಿ ಸೆಂಟಿಗ್ರೇಡ್ ಫ್ರೀಸಿಂಗ್ ಪಾಯಿಂಟ್ ಎಷ್ಟು ಹೇಳು 32 ಡಿಗ್ರಿ ಸೆಂಟಿಗ್ರೇಡ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಪ್ಪ 212 ಡಿಗ್ರಿ ಸೆಂಟಿಗ್ರೇಡ್ 212 ಡಿಗ್ರಿ ಸೆಂಟಿಗ್ರೇಡ್ ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟು 180 ಆ 180 ಇಲ್ಲಿ ಬರೋದು 180 ಅನ್ನೋದೇನು ನಂಬರ್ ಆಫ್ ಡಿವಿಷನ್ಸ್ ಎಷ್ಟಿದಾವೆ ಅಂತ ಇದೇನು ತೋರಿಸುತ್ತೆ ಫ್ರೀಸಿಂಗ್ ಪಾಯಿಂಟ್ ತೋರಿಸುತ್ತೆ ಅರ್ಥ ಆಗುತ್ತೆ ನಿಮಗೆ ಸೊ ಇಲ್ಲಿ ನೋಡಿ ಇದು ನಮ್ಮ 100 ಅನ್ನೋದೇನು ನಂಬರ್ ಆಫ್ ಡಿವಿಷನ್ ನೋಡಿ ಇಲ್ಲಿ 0 ಮತ್ತೆ 100 ನಡುವೆ ಎಷ್ಟು ಡಿವಿಷನ್ ಇದಾವೆ 100 ಇದಾವೆ ಎಷ್ಟಿದಾವೆ 100 ಇದಾವೆ ಕರೆಕ್ಟಾ 100 ಇದಾವೆಲ್ಲ ಸೊ 100 ಇದಾವೆ ಸೊ ಈಗ ನೋಡಿ ಸಿ ಬೈ 100 ಅಂದ್ರೆ ಇಲ್ಲಿ ಸಿ ಮೈನಸ್ 0 ಅಂತ ಇರುತ್ತೆ 0 ಅನ್ನೋದು ಹೇಳೋದು ಫ್ರೀಸಿಂಗ್ ಪಾಯಿಂಟ್ ಅರ್ಥ ಆಗುತ್ತೆ ನಿಮಗೆ ಈ 100 ಅನ್ನೋದೇನು ಬಾಯ್ಲಿಂಗ್ ಪಾಯಿಂಟ್ ಇವೆರಡರ ನಡುವಿನ ವ್ಯತ್ಯಾಸ ಯಾವುದು ಈ 100 ಕರೆಕ್ಟಾ ನೋಡಿ ಇಲ್ಲಿ ಫ್ರೀಸಿಂಗ್ ಪಾಯಿಂಟ್ ಎಷ್ಟಪ್ಪ 32 ಬಾಯ್ಲಿಂಗ್ ಫಸ್ಟ್ ಎಷ್ಟಪ್ಪ 212 ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟು 180 ಈ 212 ಎಲ್ಲಿ ಬರಲ್ಲ ಇದು ಇದು ಸೇಮ್ ಇರೋದ್ರಿಂದ ಕಾಣಿಸುತ್ತೆ ನಿಮಗೆ ಓಕೆ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಬನ್ನಿ ರ್ಯೂಮರ್ ಸ್ಕೇಲ್ ನೋಡಿ 0 ಡಿಗ್ರಿ ರ್ಯೂಮರ್ ಬಾಯ್ಲಿಂಗ್ ಪಾಯಿಂಟ್ ಸಾರಿ ಫ್ರೀಸಿಂಗ್ ಪಾಯಿಂಟ್ ಎಷ್ಟಪ್ಪ 0 ಡಿಗ್ರಿ ರ್ಯೂಮರ್ ಬಾಯ್ಲಿಂಗ್ ಪಾಯಿಂಟ್
80 ಡಿಗ್ರಿ ರೂಮರ್ ರೂಮರ್ ಸೋ ನೋಡಿ ಎರಡರ ನಡುವಿನ ವ್ಯತ್ಯಾಸ ಎಷ್ಟು 80 ಕರೆಕ್ಟಾ ಸೋ ನೆಕ್ಸ್ಟ್ ಈ ಕಡೆ ಬನ್ನಿ ಫ್ರೀಜಿಂಗ್ ಪಾಯಿಂಟ್ ಬಂದು 273 ಡಿಗ್ರಿ ಕೆಲ್ವಿನ್ ಕರೆಕ್ಟಾ ಹಾಗಿದ್ರೆ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಇರುತ್ತಪ್ಪ ಅಂದ್ರೆ 373 ಡಿಗ್ರಿ ಕೆಲ್ವಿನ್ 373 ಡಿಗ್ರಿ ಕೆಲ್ವಿನ್ ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟು 100 ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟು 100 ಅರ್ಥ ಆಯ್ತಾ ಗೊತ್ತಾಯ್ತಾ ನಿಮಗೆ ಸೋ ಈ 100 ಅಂತ ಹೇಳಿದ್ರೆ ನಂಬರ್ ಆಫ್ ಡಿವಿಷನ್ಸ್ ಆ ಚಾಪ್ಟರ್ ಅಲ್ಲಿ ಡೀಟೇಲ್ ಬರುತ್ತೆ ಸೋ ಇದಿಷ್ಟು ನೆನಪಿಡಕ್ಕೆ ಸಾಕು ಯಾವುದು ಹೇಳು ಯಾವುದು ಹೇಳು ಆ ಟೆಂಪರೇಚರ್ ಕನ್ವರ್ಷನ್ ಟೆಂಪರೇಚರ್ ಕನ್ವರ್ಷನ್ ಹೋಗೋಣ ಮುಂದಕ್ಕೆ ಲೆಕ್ಕ ಮಾಡೋಣ ಈಗ ಸೋ ಈಗ ನೋಡಿ ಬಹಳ ಈಜಿ ಫಸ್ಟ್ ಈ ಫಾರ್ಮುಲಾ ನೆನಪಿಡಬೇಕು ಎಲ್ಲರೂ ನೆನಪಿಡ್ತೀರಾ ಬಹಳ ಇವೆಲ್ಲ ನೆನಪಿಟ್ಕೊಂಡ್ರೆ ಸಾಕು ಇನ್ನು ಸಿಂಪ್ಲಿಫೈ ಮಾಡಬಹುದು ಸಾಕು ನಿಮಗೆ ಬೇಡ ಇಷ್ಟೇ ನೆನಪಿಡಿ ಏನು ಹೇಳ್ತಾ C/100 ಏನು ಹೇಳ C/100 is equal to F-32 divided by 180 F-32 divided by 180 ರೆಡಿ ಆ ಈಗ ನೋಡೋಣ ಮೊದಲನೇ ಲೆಕ್ಕ ಓಕೆ ರೆಡಿ ಒಂದೇ ಲೆಕ್ಕ ಏನು ಹೇಳ್ತಾನೆ ಸೋ 50 ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಸಿಂಪಲ್ 0 ಡಿಗ್ರಿ ಸೆಂಟಿಗ್ರೇಡ್ is equal to - ಡಿಗ್ರಿ ಫ್ಯಾರನ್ಹೀಟ್ 100 ಡಿಗ್ರಿ ಸೆಂಟಿಗ್ರೇಡ್ is equal to - ಡಿಗ್ರಿ ಫ್ಯಾರನ್ಹೀಟ್ ಮೂರನೇ ಬಹಳ ಬಹಳ ಇಂಪಾರ್ಟೆಂಟ್ -40 ಡಿಗ್ರಿ ಸೆಂಟಿಗ್ರೇಡ್ is equal to - ಡಿಗ್ರಿ ಫ್ಯಾರನ್ಹೀಟ್ ನಾಲ್ಕನೇ ಸೋ 32 ಡಿಗ್ರಿ ಫ್ಯಾರನ್ಹೀಟ್ is equal to - ಡಿಗ್ರಿ ಸೆಂಟಿಗ್ರೇಡ್ ಈಗ ಚೇಂಜ್ ಕರೋಡಿ ನೆಕ್ಸ್ಟ್ ನೋಡಿ ಐದನೇ ಲೆಕ್ಕ ರೆಡಿ ಸೋ 212 ಡಿಗ್ರಿ ಫ್ಯಾರನ್ಹೀಟ್ is equal to - ಡಿಗ್ರಿ ಸೆಂಟಿಗ್ರೇಡ್ ಆರನೇ ಲೆಕ್ಕ -40 ಡಿಗ್ರಿ ಸೆಂಟಿಗ್ರೇಡ್ ಸಾರಿ ಫ್ಯಾರನ್ಹೀಟ್ is equal to - ಡಿಗ್ರಿ ಸೆಂಟಿಗ್ರೇಡ್ - ಡಿಗ್ರಿ ಸೆಂಟಿಗ್ರೇಡ್ ರೆಡಿ 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 ಓಕೆ ಓಕೆ ಮುಂದೆ ಹೋಗೋಣ ರೆಡಿನಾ ಈಗ ನೋಡೋಣ ಒಂದೇ ಲೆಕ್ಕ ಮಾಡೋಣ ಆ ಈಗ ಹೇಳಿ ನೋಡೋಣ ನೀವು ಫಸ್ಟ್ ಏನು ಮಾಡಬೇಕು ಸಿಂಪಲ್ ಥಿಂಗ್ ಯಾವ ಯಾವ ಕೊಟ್ಟಿದ್ದಾರೆ ನೋಡಬೇಕು ಡಿಗ್ರಿ ಸೆಂಟಿಗ್ರೇಡ್ ಇಲ್ಲಿ ಬರಲಿಲ್ಲ ಸಿ ಡಿಗ್ರಿ ಸೆಂಟಿಗ್ರೇಡ್ ಯಾವ ಯಾವ ಕೊಟ್ಟಾರೆ ಹೇಳಪ್ಪ ಇಲ್ಲಿ ಹೇಳು ಕರೆಕ್ಟ್ ಸಿ ಮತ್ತೆ अर्थ आगता संबंध अर्थ आयता ಸೋ ಈಗ ನೋಡಿ ಸಿ ಜಾಗದಲ್ಲಿ ಎಷ್ಟು ಕೊಟ್ಟಾರೆ ಹೇಳಿ ಆ ಏನು ಮಾಡಬೇಕು 0 0 ಹಾಕೋಣ 0 ಡಿವೈಡೆಡ್ ಬೈ 100 is equal to F-32 ಡಿವೈಡೆಡ್ ಬೈ 180 ಕರೆಕ್ಟಾ ಸೋ 0 ಡಿವೈಡೆಡ್ ಬೈ ಎನಿಥಿಂಗ್ ಇಸ್ 0 ಯಾವುದೇ ಸಂಖ್ಯೆಯಿಂದ ಅಂದ್ರೆ 0 ವನ್ನ ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರೆ 0 ನೇ ಬರುತ್ತೆ ಅಂದ್ರೆ ಏನಪ್ಪ ಅಂದ್ರೆ ನಿನ್ನ ಹತ್ರ 1 ರೂಪಾಯಿನೂ ಹಾಕ್ತಿಲ್ಲಪ್ಪ ಖಾಲಿ ಜೇಬು ಏ 100 ಜನಕ್ಕೆ 500 ರೂಪಾಯಿ ಕೊಡು ಅಂದ್ರೆ ಕೊಡ್ತೀಯಾ ಏನು ಕೊಡ್ತೀಯಾ ಇಲ್ಲ 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 ಅಂತ ಹೇಳ್ತಿ ಇಲ್ಲ ಅಂದ್ರೆ ಏನು 0 ಅರ್ಥ ಆಗುತ್ತೆ ನಿಮಗೆ ಅಂದ್ರೆ ನಿನ್ನ ಹತ್ರ 1 ರೂಪಾಯಿನೂ ದುಡ್ಡು ಇಲ್ಲ ಆದ್ರೆ ನಾನು ಏನು ಹೇಳ್ತೀನಿ ಹೇಳೋ ಈ ರಾಜ ಇದು ಮಾಡ್ತಾರೆ ನೋಡಿ ಯಾರು ಫಂಕ್ಷನ್ ಮಾಡ್ತಿರ್ತಾರೆ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಯಾರು ಇಂಡಸ್ಟ್ರಿಯಲಿಸ್ಟ್ ಅಥವಾ ರಾಜಕೀಯ ವ್ಯಕ್ತಿಗಳು ಅವರು ಪಿಎ ಹೇಳ್ತಾರೆ ಏಯ್ ಇವರಿಗೆಲ್ಲರಿಗೆ ತಿಂಡಿ ಮಾಡ್ಸೋ ಅಂದ್ಬಿಡ್ತಾನೆ ಅವನು ದುಡ್ಡೇ ಕೊಟ್ಟಿರೋದಿಲ್ಲ ಹಣ ತಿಂಡಿ ಮಾಡ್ಸತ್ತೆ ಎಲ್ಲಿಂದ ಮಾಡಿಸ್ಲೋ ಅಂತ ನಾವು ಅರ್ಥ ಆಯ್ತಾ ಜೇಬಿನ ರೊಕ್ಕ ಕೊಟ್ಟರೆ ತಾನೇ ಮಾಡಿಸೋದು ಹಂಗೆ ಇಲ್ಲಿ ನಿನ್ನ ಹತ್ರ 1 ರೂಪಾಯಿನೂ ದುಡ್ಡಿಲ್ಲ ನಾನು ಹೇಳ್ತೀನಿ 100 ಜನಕ್ಕೆ 300 ರೂಪಾಯಿ ಕೊಡ ಅಂತ ಹೇಳ್ಬಿಡ್ತೀನಿ ಕೊಡೋಕ್ಕಾಗುತ್ತಾ ನೀನು ಎಲ್ಲಿಂದ ಕೊಡ್ತೀಯ ನೀನು ಅವಾಗ ಏನು ಹೇಳ್ತೀಯ ಇಲ್ಲ 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 ಅಂದ್ರೆ ಏನು 0 0 0 ಅರ್ಥ ಆಯ್ತಾ ಹೋಗೋಣ ಮುಂದಕ್ಕೆ ದಟ್ ಇಸ್ ಈಕ್ವಲ್ ಟು F-32 ಡಿವೈಡೆಡ್ ಬೈ 180 ಕರೆಕ್ಟ್ ಏನಪ್ಪ 180 ಏನೇನೋ ವ್ಯವಸ್ಥೆ ಮಾಡ್ತೀವಿ ಏನೇನೋ ಓಕೆ 180 ಡಿವೈಡೆಡ್ ಬೈ 180 ಕರೆಕ್ಟಾ ಈಗ ಏನು ಮಾಡಬೇಕು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಏನು ಹೇಳು 100 ಗುಣಾಕಾರ ಏನು ಹೇಳು 100 ಸಾವಾಗ 0 ಇಂಟು 180 ಇಸ್ ಈಕ್ವಲ್ ಟು F-32 ಕರೆಕ್ಟಾ 0 ಇಂಟು 180 ನೋಡಿ 180 ಇಂಟು 0 ಇಸ್ ಈಕ್ವಲ್ ಟು F-32 ಕರೆಕ್ಟಾ 0 ಇಂದ ಯಾವುದಾದರೂ ಗುಣಿಸಿದ್ರೆ ಏನು ಬರುತ್ತೆ 0 ನೇ ಬರುತ್ತೆ ಅಂದ್ರೆ ಏನಂತಾ 0 ಅನ್ನ 180 ಸರಿ ಕೂಡಿಸು ಅಂತಾನೆ ಅರ್ಥ ಆಗುತ್ತೆ ನಿಮಗೆ 0 ಅನ್ನ ಎಷ್ಟು ಸರಿ ಕೂಡಿಸಬೇಕು 180 ಸರಿ ಕೂಡಿಸು ಅಂತಾನೆ
ಅವಾಗ ವ್ಯಾಲ್ಯೂ ಏನಾದ್ರೂ ಚೇಂಜ್ ಆಗತ್ತೇನೆ ಸೊನ್ನೆನೆ ಬರುತ್ತೆ ಎಷ್ಟು ಬರುತ್ತೆ ಸೊನ್ನೆ ಇಸ್ ಈಕ್ವಲ್ ಟು ಎಫ್ ಮೈನಸ್ 32 ಕರೆಕ್ಟ್ ಏನಪ್ಪ ಸೋ ಈ ಮೈನಸ್ 32 ನ ಈ ಕಡೆ ತರ್ತೀನಿ ತರಲ್ಲ ಮಾತಾಡಬೇಕು ಏನ್ ಬರುತ್ತೆ ಮೈನಸ್ ಇದೆ ಈ ಕಡೆ ಬಂದ್ರೆ ಏನಾಗುತ್ತೆ ಆವಾಗ ಎಫ್ ಈಕ್ವಲ್ ಟು ಪ್ಲಸ್ 32 ಡಿಗ್ರಿ ಫ್ಯಾರನ್ಹೀಟ್ ಅಂತ ಅರ್ಥ ಆಗುತ್ತೆ ನಿಮಗೆ ಅಂದ್ರೆ 0 ಡಿಗ್ರಿ ಸೆಂಟಿಗ್ರೇಡ್ ಅಂದ್ರು ಒಂದೇ 32 ಡಿಗ್ರಿ ಫ್ಯಾರನ್ಹೀಟ್ ಅಂದ್ರೂ ಒಂದೇ ಅರ್ಥ ಆಯ್ತಾ ಗೊತ್ತಾಯ್ತಾ ಗೊತ್ತಾಯ್ತಾ ಹೋಗೋಣ ಮುಂದಕ್ಕೆ ಸೋ ಈಗ ವಿಡಿಯೋದಲ್ಲಿ ಇರುತ್ತೆ ಅಪ್ಲೋಡ್ ಮಾಡ್ತೀನಿ ಅವಾಗ ಬರ್ಕೊಳ್ಳಿ ಅಳಿಸ್ಲ ಕಮ್ ಆನ್ ನೆಕ್ಸ್ಟ್ ಸೋ ಈಗ ನೋಡೋಣ ಎರಡನೇ ಲೆಕ್ಕ ಇದು ಅಳಿಸ್ಲ ಸದ್ಯಕ್ಕೆ ಇದಿಷ್ಟು ಅಳಿಸ್ತೀನಿ ಇವೆಷ್ಟು ಮುಗಿಸಿ ಆಮೇಲೆ ಮೇರೆ ನೋಡಿ ಓಕೆ ರೆಡಿ ಹಲೋ ಗುರು ಸರಿ ಕೂತು ಸನೆ ಎರಡನೇ ನೋಡಿ ಮತ್ತೆ ಸಿ ಎಫ್ ಇದೆ ಕಮ್ ಆನ್ ಯಾವ್ದು ಕಂಪೇರ್ ಮಾಡ್ಬೇಕು ಗುರು ಸಿ ಎಫ್ ನೋಡಿ ಇಲ್ಲಿ ಇದೆಯಲ್ಲ ಸಿ ಬೈ 100 ಅಂತ ಹೇಳ್ಬೇಕು ಜೋರಾಗಿ C by 100 is equal to f minus 32 divided by 180. Correct? So near C is equal to yes, equal to 100 divided by 100 is equal to f minus 32 divided by 180. Next near 100 divided by 100 means what? 100. So what is it? 101 and 101 and yes, what is it? 1. 1 is equal to f minus 32 divided by 180. So next ನೀ ಹೇಳ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದಾ ಯಾವ ಯಾವ ಮಾಡಬೇಕು 1 into 180 is equal to f minus 32 ಕರೆಕ್ಟ್ ಆ so next ನೀ ಹೇಳ್ತೀಯ ನೀನು 180 into 1 ಗುಣಿಸಿದ್ರೆ ಎಷ್ಟು ಬರುತ್ತೆ f minus 180 ಇಂಟು 1 ಗುಣಿಸಿದ್ರೆ 180 ಬರುತ್ತೆ ನೆಕ್ಸ್ಟ್ ನೀರು ಸೋ ಈಗ f = 180 ಎಲ್ಲೈತೋ ಅಲ್ಲೇ ಐತೆ ಈ minus 32 ಈ ಕಡೆ ಬಂದ್ರೆ ಏನಾಗುತ್ತೆ ದಟ್ ಇಸ್ ಇಂಪಾರ್ಟೆಂಟ್ ಪ್ಲಸ್ 32 ಆವಾಗ f = 180 + 32 ಎಷ್ಟಪ್ಪ 212 ಡಿಗ್ರಿ ಫ್ಯಾರನ್ಹೀಟ್ ಅರ್ಥ ಆಯ್ತಾ ಅರ್ಥ ಆಯ್ತಾ ಬರುತ್ತೆ ಎಲ್ಲರಿಗೂ ಸೋ ಆವಾಗ ಏನು ಬರೀಬೇಕು 212 ಡಿಗ್ರಿ ಫ್ಯಾರನ್ಹೀಟ್ ಅಂತ ಟಿಕ್ ಹೊಡಿಬೇಕು ಓಕೆ ಹೋಗೋಣ ಮುಂದಕ್ಕೆ ನೆಕ್ಸ್ಟ್ ಲೆಕ್ಕ ಬರ್ಕೊಳ್ಳಂಗಿಲ್ಲ ವಿಡಿಯೋದಲ್ಲಿ ಅಪ್ಲೋಡ್ ಆಗುತ್ತೆ ಸೋ ನೆಕ್ಸ್ಟ್ ನೋಡಿ ಅರ್ಥ ಆಯ್ತಾ ಇದು ಮೂರನೇ ಲೆಕ್ಕಕ್ಕೆ ಹೋಗೋಣ ನೋಡಿ ಇದು ಬಹಳ ಬಹಳ ಇಂಪಾರ್ಟೆಂಟ್ ಇದನ್ನೇ ಕೇಳೋದು ಎಲ್ಲರಿಗೂ ಓಕೆ ರೆಡಿನಾ ಸೋ ನೆಕ್ಸ್ಟ್ ಸಿ ಎಷ್ಟು ಕೊಟ್ಟಾರ ನೋಡಿ ಹೇಳಿ ನೋಡೋಣ ನೆಕ್ಸ್ಟ್ ನೀ ಹೇಳ್ತೀಯಾ ಹೇಳಪ್ಪ ಎಷ್ಟು ಕೊಟ್ಟಾರ ಸಿ ಮಾಸ್ ತೆಗೆದು ಹೇಳ್ಬೇಕು ಇವತ್ತೆ ಬಂದಿದ್ಯಾ ಕಾಲೇಜ್ಗೆ ಓಕೆ ಮೈನಸ್ 40 ಡಿವೈಡೆಡ್ ಬೈ 100 ಕರೆಕ್ಟಾ ಕರೆಕ್ಟಾ ಇದು ನೆಕ್ಸ್ಟ್ ನೀ ಹೇಳ್ತೀಯಾ ಕಮ್ ಆನ್ ಹಲೋ ಯು ಮ್ಯಾನ್ ಇಸ್ ಈಕ್ವಲ್ ಟು ಎಫ್ ಮೈನಸ್ 32 ಡಿವೈಡೆಡ್ ಬೈ 180 ಕರೆಕ್ಟಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಮಾಡೋಣ ನೋಡಿ ಅವಾಗ ಮೈನಸ್ 40 ಇಂಟು 180 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಎಫ್ ಮೈನಸ್ 32 ಕರೆಕ್ಟಾ ಕರೆಕ್ಟಾ ಈಗ ನೀ ಹೇಳ್ತೀಯಾ ಸೊನ್ನೆ ಸೊನ್ನೆ ಹೋಯ್ತು ಸೊನ್ನೆ ಸೊನ್ನೆ ಹೋಯ್ತು ಸೊ 18 ಹಾಕ್ಲೆ ಎಷ್ಟಂತ ಗೊತ್ತಾ ನೋಡಿ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ 18 ಹಾಕಲೆ 72 ಇಸ್ ಈಕ್ವಲ್ ಟು ಎಫ್ ಮೈನಸ್ 32 ಕರೆಕ್ಟಾ ಸೊ ನೋಡೋಣ ಒಬ್ರಿಗೂ ಆನ್ಸರ್ ಬರೋದ ನೋಡು ಎಫ್ ಇಸ್ ಈಕ್ವಲ್ ಟು ಮೈನಸ್ 72 ಅಲ್ಲೇ ಇರುತ್ತೆ ಈ ಮೈನಸ್ 32 ಯಾಕಡೆ ಹೋದ್ರೆ ಏನಾಗತ್ತೆ ಪ್ಲಸ್ 32 ಕರೆಕ್ಟಾ ಕರೆಕ್ಟಾ ಆವಾಗ ಎಫ್ ಇಸ್ ಈಕ್ವಲ್ ಟು ನೋಡಿ ಮೈನಸ್ 72 ಪ್ಲಸ್ 32 ಚಿಹ್ನೆಗಳ ಅದಲ್ಲಿ ಬದಲಾಗ ಇದ್ದಾಗ ಕೂಡಬೇಕಾ ಕಳಬೇಕಾ ಗುಣಿಸ್ಬೇಕಾ ಬಾಗಿಸ್ಬೇಕಾ ಕಳಿಬೇಕು ದೊಡ್ಡ ಸಂಖ್ಯೆ ಒಳಗಡೆಗೆ ಚಿಕ್ಕ ಸಂಖ್ಯೆ ಕಳಿಬೇಕು ದೊಡ್ಡ ಸಂಖ್ಯೆಗೆ ಏನ್ ಚಿಹ್ನೆ ಇತ್ತು ಅದನ್ನೇ ಹಾಕ್ಬೇಕು ಎರಡರಾಗ ಎರಡು ಹೋದ್ರೆ ಸೊನ್ನೆ ಏಳರ ಮೂರು ಹೋದ್ರೆ 4 ಹಾಗಿದ್ರೆ ಏನ್ ಬಂತು ಮೈನಸ್ 40 ಡಿಗ್ರಿ ಫ್ಯಾರನ್ಹೀಟ್ ನೋಡಿ ವಿಚಿತ್ರ ಇದನ್ನು ಮೈನಸ್ 40 ಇದನ್ನು ಮೈನಸ್ 40 ಇದು ಒಂದಕ್ಕೆ ಮಾತ್ರ ಬೇರೆ ಯಾವುದು ಈಕ್ವಲ್ ಆಗೋದಿಲ್ಲ ಮೈನಸ್ 40 ಇಲ್ಲಿ ಇದ್ರೆ ಇಲ್ಲಿನೂ ಮೈನಸ್ 40 ಇರುತ್ತೆ ಅರ್ಥವಾಯ್ತಾ ಹೋಗೋಣ ಮುಂದಕ್ಕೆ ನೆಕ್ಸ್ಟ್ ಈಗ ಮುಂದಿನ ಲೆಕ್ಕ ನೀವು ಮಾಡ್ಬೇಕು ರೆಡಿ ಅಳಿಸ್ಲ ಈ ಪಟಾಪಟ ಹೇಳ್ಬೇಕು ಸೊ ನೆಕ್ಸ್ಟ್ ನೋಡಿ ಮತ್ತೆ ಯಾವ ಕೊಟ್ಟಾರ ಅಂತ ನೋಡ್ಕೋಬೇಕು ಈಗ ಯಾವ್ದು ಕೊಟ್ಟಾರ ಹೇಳಿ ಕಮಾನ್ ಎಫ್ ಕೊಟ್ಟಾರೆ ಫಸ್ಟ್ ಎಫ್ ಆ ಸಿನ ನೋಡ್ಕೋಬೇಕು
एफ सी को फार्मुला तौंदा सो आव माइनस 32 डिवाइडेड बाय 180 इज इक्वल टू सी बाय 100 करेक्टा ओके हिंगार बरकोली अथवा उल्टा बरकोली निम्गे हेंग अनुकूल आगुत्ते बरकोली हिंगे बरीबेकु अंत एनु रूल्स इल्ल हिंदगडेगे आत्कनंगिल्ल अवरु ओके नोडि ईग इन्नु सरि बरिल्ल सी बाय 100 इज इक्वल टू एफ माइनस 32 डिवाइडेड बाय 180 रेडी रेडी ना जीरो is equal to 0 by 180 correct 0 by 180 correct so iga nodana so nidavana nodi cross multiplication madana athwa yenilla c by 100 is equal to so 0 divided by 180 andre eshtu 0 1 alla bakara gale no ninatra 1 rupay no rakka illa yenenu illa ninatra adu 180 janak hanchu antivi idu cheda ಇದು ಅಂಶ ಅಂತ ಕಾಗತ ಏನು ಅಂತೀಯ 0 ಅಂತೀಯ ಏನು ಅಂತೀಯ 0 ಸೋ ಈಗ ನೋಡೋಣ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ c is equal to ನೋಡಿ ಇಲ್ಲಿ ಇದು ಈಕ್ವಲ್ಸ್ ಇದೆ ಇದರ ಕೆಳಗೆ ಯಾವಾಗಲೂ ಒಂದು ಇರುತ್ತೆ ಬರೆದ್ರು ಅಷ್ಟೇ ಬಿಟ್ರು ಅಷ್ಟೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಬರುತ್ತೆ 0 into 100 ಈಗ ನೋಡಿ 0 ನ 100 ಸರಿ ಕೂಡಿಸಯ್ಯ ಅಂತಾನೆ ಅವಾಗ ಏನು ಉತ್ತರ ಬರುತ್ತೆ 0 ಈಗ ನಿನ್ನ ಹತ್ರ ಹಾಕಲ್ಲ ना नि मूर् सरे केतनी आयता 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 नहीं इला 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 सवर सरी केड़ी इला इला अर्थ आयता सो आव उत्तर करेक्ट सूम्ने कंपेर नोड़ी इगोरी वापस नोड़ी 0 डिग्री सेंटीग्रेड इज इक्वल टू 32 फैरनहाइट इले नोड़ 0 डिग्री सेंटीग्रेड इज इक्वल टू 32 डिग्री फैरनहाइट अर्थ आयता सो इन नोड़ इधर प्रकार निम्बे बरबी 100 बर ಎಷ್ಟು ಬರಬೇಕು ನೂರ್ ಇಲ್ಲ ಇತ್ತು ನೋಡು ನೋಡು ಬರ್ತಾ ನೋಡೋಣ ಈಗ ನೋಡೋಣ ಹೇಗೆ ಬರುತ್ತೆ ಅಂತ ಓಕೆ ಈಗ ನೋಡಿ ಫಾಸ್ಟ್ ಅನ್ನು ಸೊ ಈಗ ಸಿ ಯಾವ್ದು ಕೊಟ್ಟಿದ್ದಾರೆ ಸಿ ಹಂಗೆ ಬರ್ಕೋ ಸಿ ಬೈ 100 ಎಫ್ ಎಷ್ಟು ಕೊಟ್ಟಾರೆ 212 ಮೈನಸ್ 32 ಡಿವೈಡೆಡ್ ಬೈ 180 ರೆಡಿ ಸಿ ಬೈ 100 ಇಸ್ ಈಕ್ವಲ್ ಟು 212 ಗೆ 32 ಆದ್ರೆ 180 ಓಕೆ ಅಳಸ್ಲಾ ಅಳಸ್ಲಾ ಓ ಸಾರಿ ಅದನ್ನ ಅಳಸ್ಲಾ ಸೈಯ ನೋಡಿ ಯಾಪ್ ಮೈನಸ್ 32 ಡಿವೈಡೆಡ್ ಬೈ 180 ರೆಡಿ 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 ಸೈಯ ಗರಣ ಏನು ಕೊಟ್ಟನಪ್ಪ 40 ಕೊಟ್ಟನು ರೆಡಿ ಆ ಸಿ ಬೈ 100 ಆ ಹೇಳಿ ಮೈನಸ್ 40 ಮೈನಸ್ 32 ಡಿವೈಡೆಡ್ ಬೈ 180 That is the correct answer. Correct, okay? So, our C is equal to. Sir, yeah, kill koli. C is equal to. Idunna eradanu eradu minus idave kudusbe. Eradu minus idre plus baralla bakra. Kudisidre idu divided by 100 inna step barite nimge artha agadilla. Okay? C by 100 is equal to minus 72 divided by 180. Sari na tappa? Sari tane? Ha, 180. Nodi 180. ಮೈನಸ್ ಮೈನಸ್ ಇದೆ ಕೂಡಿಸಬೇಕು ಗುಣಿಸಂಗಲ್ಲ ಕರೆಕ್ಟ್ ಅರ್ಥ ಆಗುತ್ತೇನೋ ಮೈನಸ್ 40 ಮೈನಸ್ 32 ಇದ್ದಾಗ ಚಿಹ್ನೆಗಳು ಒಂದೇ ಇದ್ದಾಗ ಕೂಡಿಸಬೇಕು ಕ್ಯಾಲ್ಕುಲೇಟರ್ ತಗಬೇಕು ಎಲ್ಲ 50 ರೂಪಾಯಿ ಕೊಟ್ಟು ಕ್ಯಾಲ್ಕುಲೇಟರ್ ತಗಬೇಕು ಇಲ್ಲ ಅಂದ್ರೆ ನೀವು ಒಟ್ಟಿಗೆ ತಗೊಂಡ್ರೆ 40 ರೂಪಾಯಿ ತಗೊಳ್ಳಿ ಕಲೆಕ್ಟ್ ಮಾಡ್ರಿ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಇಲ್ಲೇ ಲಕ್ಷ್ಮಿ ಸ್ಟೋರ್ ಅಂತ ಅಲ್ಲಿ ಹೋಗಿ ತಗೊಂಡ್ಬಿಡ್ರಿ 40 ರೂಪಾಯಿ ಬಂದು ಕೊಡ್ತಾರೆ ಒಟ್ಟಿಗೆ ತಗೊಂಡಾಗ ಒಂದೊಂದು ತಗೊಂಡಾಗ ಕೊಡೋದಿಲ್ಲ ಅರ್ಥ ಆಗುತ್ತಾ ನಿಮಗೆ ಹಂಗಾರ ಮಾಡಿ ಒಂದು ಕ್ಯಾಲ್ಕುಲೇಟರ್ ತಗೊಂಡ್ರೆ ಮಜ್ಜೆ ಬೇಡ ಏನು ಬೇಡ
ಪಟ ಪಟ ಹೊಡಿತಾ ಇರಬೇಕು. ಓಕೆ ರೆಡಿ? ಓಕೆ ರೆಡಿ. ಸೊ ಆವಾಗ ಮೈನಸ್ 72, ಅದೇ 72 ಇಲ್ಲಿ ಬರ್ತೀನಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಮಾಡೋಣ. ಮನೆಗೆ ಹೋಗೋಣ. ಮಂಗಗಳೇ, ಸಿ ಇಸ್ ಈಕ್ವಲ್ ಟು ಮೈನಸ್ 72 ಇಂಟು 100 ಡಿವೈಡೆಡ್ ಬೈ 100. ಕರೆಕ್ಟಾ? ನೋಡಿ ಈ ವಿಧಾನಕ್ಕೆ 0 0 ಕರೆಕ್ಟಾ? ಹೌದಿಲ್ಲ, 18 ಅಲ್ಲೇ 18 ಹಾಕ್ಲೆ 72. ಅವಾಗ ಸಿ ಇಸ್ ಈಕ್ವಲ್ ಟು ಮೈನಸ್ ಇಂಟು ಪ್ಲಸ್ ಮೈನಸ್ 10 ಇಂಟು 4 40 ಡಿಗ್ರಿ. ಸೆಲ್ಲಿ ಬಂತ 40 ಡಿಗ್ರಿ ಬಂತ? ಲೆಕ್ಕ ಪಕ್ಕ ಆಯ್ತಾ? ಗೊತ್ತಾಯ್ತಾ? ಇನ್ನೊಂದೆರಡು ತೋರಿಸ್ತೀನಿ, ಬೇರೆವು ಒಂದೊಂದು ತೋರಿಸ್ತೀನಿ, ಸಾಕು, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ರೆಡಿ ಕಳಿಸ್ಲ. ಈಗ ನೋಡೋಣ ನೆಕ್ಸ್ಟ್ ಲೆಕ್ಕ. ಸೊ ಇವೆಲ್ಲ ಮುಗಿದಲ್ಲ, ಅಳಿಸ್ಲ. ಇನ್ನೊಂದು ಎರಡು ಮೂರು ಲೆಕ್ಕ ಮಾಡೋಣ. ಸೊ ಅಲ್ಲಿಗೆ ಈ ಟಾಪಿಕ್ಕನ್ನು, ಈ ಟಾಪಿಕ್ ಅಂದ್ರೆ ಇದೊಂದು ಭಾಗ ಅಷ್ಟೇ, ಅದರ ಇನ್ನೂ ಭಾಳ ಆಯ್ತಿದೆ ಕತೆ, ಇನ್ನೂ ಒಂದು ಕ್ಲಾಸ್. ಓಕೆ ರೆಡಿ? ಈಗ ನೋಡೋಣ, ಎಲ್ಲ ಒಂದೊಂದು ತೋರಿಸ್ಬಿಡ್ತೀನಿ. ಓಕೆ, ಯಾವ್ದಾರ ಮಾಡಿ. ಸೊ ನೋಡಿ, ಈಗ 100 ಡಿಗ್ರಿ ಸೆಂಟಿಗ್ರೇಡ್ ಈಸ್ ಈಕ್ವಲ್ ಟು ಡ್ಯಾಶ್ ಡಿಗ್ರಿ ಫ್ಯಾರನೇಟ್, ಅಲ್ಲ ಕೆಲ್ವಿನ್, ಕೆಲ್ವಿನ್ ಕೆಲ್ವಿನ್. ಓಕೆ, ಸನೆಷ್ಟು 273 ಡಿಗ್ರಿ ಕೆಲ್ವಿನ್ ಈಸ್ ಈಕ್ವಲ್ ಟು ಡ್ಯಾಶ್ ಡಿಗ್ರಿ ಸೆಂಟಿಗ್ರೇಡ್. ಓಕೆ, ಸನೆಷ್ಟು 212 ಡಿಗ್ರಿ ಫ್ಯಾರನೇಟ್ ಈಸ್ ಈಕ್ವಲ್ ಟು ಡ್ಯಾಶ್ ಡಿಗ್ರಿ ಕೆಲ್ವಿನ್. ಓಕೆ, ನೆಕ್ಸ್ಟು 32 ಡಿಗ್ರಿ ಫ್ಯಾರನೇಟ್ ಈಸ್ ಈಕ್ವಲ್ ಟು ಡ್ಯಾಶ್ ಡಿಗ್ರಿ ಕೆಲ್ವಿನ್. ಇಲ್ಲಿಗೆ ಕ್ಲೋಸ್ ಮಾಡ್ತೀವಿ. ಓಕೆ, ಸೊ ಈಗ ನೋಡೋಣ ಈ ಥರ ಲೆಕ್ಕ ಇದ್ದಾಗ ಹೇಗೆ ಮಾಡೋದು. ರೆಡಿ? ಸೊ ನೋಡಿ ಈಗ, ಹಾಂ, ಇದ್ರ ಮುಂದೆ ಏನು ಬರ್ಕೋಬೇಕು ಹೇಳಿ? ಕೆ ಮೈನಸ್ 273 ಡಿವೈಡೆಡ್ ಬೈ 100, ಕರೆಕ್ಟ್ ಏನಪ್ಪ? ಸೊ ಇಲ್ಲಿ ಯಾವ್ಯಾವ ಇದೆ ಹೇಳು? ಸಿ ಮತ್ತೆ ಕೆ. ಸಿ ಎಲ್ಲ ಐತೆ ಹೇಳು? ಸಿ ಬೈ 100 ಈಸ್ ಈಕ್ವಲ್ ಟು ಕೆ ಅಂದ್ರೆ ಕೆ ಮೈನಸ್ 273 ಡಿವೈಡೆಡ್ ಬೈ 100. ಇವೆರಡು ಕಂಪೇರ್ ಮಾಡಿ, ಅರ್ಥ ಆಯ್ತಾ? ನೋಡಿ ಎಷ್ಟು ಈಸಿ ಇದೆ, ಕಷ್ಟನೇ ಇಲ್ಲ ಇದು. ಓಕೆ, ಮೊದಲು ನೋಡಿದ್ರೆ ಭಯ ಬರೋದು ನಿಮಗೆ, ಎಲ್ಲೋ ಹಿಂಗೆ ಐತೆ ಅಂತ. ಈಗ ಡೆಡ್ ಈಸಿ. ಓಕೆ, ಹಾಂ, ಈಗ ಹೇಳಿ, ನೀವೇ ಹೇಳಿ ಎಷ್ಟು ಕೊಟ್ಟಾರೆ? 100. ಏನು ಬರೀಬೇಕು? 100 ಬೈ 100 ಈಸ್ ಈಕ್ವಲ್ ಟು ಕೆ ಗೊತ್ತಿಲ್ಲ ಮೈನಸ್ 273 ಡಿವೈಡೆಡ್ ಬೈ 100. ಓಕೆ ಓಕೆ ಓಕೆ. ಸೊ ಆನ್ಸರ್ ಮೊದಲೇ ಬರಲಿಲ್ಲ, ಮೊದಲೇ ಬರಲ್ಲ. ಇದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ 373 ಡಿಗ್ರಿ ಕೆಲ್ವಿನ್ ಬರುತ್ತೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ಓಕೆ, ಸೊ ಈಗ 100 100 ಕ್ಯಾನ್ಸಲ್ ಆಯ್ತಲ್ಲ, ಆಯ್ತನ್ನ, ಹಾಂ, ಒಂದು ಬಂತು. ಈಸ್ ಈಕ್ವಲ್ ಟು ಕೆ ಮೈನಸ್ 273 ಡಿವೈಡೆಡ್ ಬೈ 100. ರೆಡಿ? ಏನು ಮಾಡಬೇಕು? ಹಾಂ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಆವಾಗ 1 × 100 ಈಸ್ ಈಕ್ವಲ್ ಟು ಕೆ ಮೈನಸ್ 273, ಕರೆಕ್ಟಾ? ಹಾಂ, 100 × 1 ಗುಣಿಸಿದ್ರೆ 100 ಈಸ್ ಈಕ್ವಲ್ ಟು ಕೆ ಮೈನಸ್ 273, ಕರೆಕ್ಟಾ? ಓಕೆ, ಸೊ ಈಗ ನೋಡಿ, ಈ 273 ಆ ಕಡೆ ಒಯ್ಯ, ಒಯ್ಯನ ಬೇಡವ? ಹಾಂ, ಅವಾಗ ಮೈನಸ್ ಅಂತದ್ದು ಏನಾಗತ್ತೆ? ಪ್ಲಸ್ ಆಕತಿ. 100 ಅಲ್ಲೇ ಇರ್ತಾನೆ ಇವನು ಯಜಮಾನ, ಇವನು ಬಂದು ಸೇರ್ಕೊಂತಾನೆ. ಯಾರು ಹೇಳೋ? ಪಕ್ಕದಾಗ ಇರೋನು, ಪಕ್ಕದ ಮನೆಯವನು ಬಂದು ಸೇರ್ಕೊಂತಾನೆ. ಸೇರ್ಕೊಂಡವನು ಮೈನಸ್ ಇರೋಣ ಅಲ್ಲ, ಪ್ಲಸ್ ಹಾಕಾನೆ. ಲಾಸ್ ಅನ್ಬೋಸ್ತಿದ್ದ ಈ ಅಂಗಡಿಯಾಗ, ಈ ಅಂಗಡಿ ಬಂದು ಸೇರ್ಕೊಂಡ ತಕ್ಷಣನೇ ಲಾಭ. ಏನು ಲಾಭ? 273. ಇವನು ಯಾವಾಗ ಒಬ್ಬಂಟಿ ಆಗ್ಬಿಡ್ತಾನೆ. ಏನಾದವನು ಒಬ್ಬಂಟಿ ಆಗ. ಎರಡನ್ನು ಕೂಡಿಸಿದ್ರೆ ಬರುತ್ತಪ್ಪ 373 ಈಸ್ ಈಕ್ವಲ್ ಟು ಕೆ. ಬಂದತ್ತ ಇಲ್ಲಿ 373, ಅರ್ಥ ಆಯ್ತಾ? ಗೊತ್ತಾಯ್ತಾ? ಓಕೆ ಓಕೆ, ರೆಡಿ? ಹೋಗೋಣ ಮುಂದಕ್ಕೆ, ಹೋಗೋಣ. ನೆಕ್ಸ್ಟ್ ನೋಡೋಣ ಸನೇಶ್. ಹಾಂ, ಈಗ ನೋಡಿ, ಹಾಂ, ಇದು ನೀವು ಮಾಡ್ತೀರಾ, ಇದು ನಾ ಮಾಡಲ, ಕಮಾನ್. ಸೊ ಈಗ ನೋಡಿ, ಫ್ಯಾರನೇಟ್ ಇದೆ, ಕೆಲವು ಇದೆ, ಇವೆರಡು ಕಂಪೇರ್ ಮಾಡೋಣ ಮಾಡೋಣ ಮಾಡೋಣ. ಈಗ ಹೇಳಿ, ಎಫ್ ಮೈನಸ್ 32 ಡಿವೈಡೆಡ್ ಬೈ 180 ಈಸ್ ಈಕ್ವಲ್ ಟು ಹೇಳಿ ಕೆ ಮೈನಸ್ 273 ಡಿವೈಡೆಡ್ ಬೈ. ಓಕೆ ಓಕೆ, ಹಾಗಿದ್ರೆ ಹೇಳಿ ಏನು ಕೊಟ್ಟಿದ್ದಾರೆ? ಇದನ್ನೇ ಮಾಡ್ತಾ ಇರೋದಲ್ಲ, ಎಫ್ ಕೊಟ್ಟಾರೆ, ಕೊಟ್ಟಾರ ಎಷ್ಟು? ಹಾಂ, 212 ಮೈನಸ್ 32 ಡಿವೈಡೆಡ್ ಬೈ 180 ಈಸ್ ಈಕ್ವಲ್ ಟು ಕೆ
minus 273 divided by 212 ರಲ್ಲಿ 32 ಕಳೆದ್ರೆ ಎಷ್ಟು ಬರುತ್ತೆ 180 ಬರುತ್ತೆ ಎಷ್ಟು ಬರುತ್ತೆ 180 divided by 180 is equal to k minus 273 divided by 273 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